ಸೀತಾರಾಮ ಸೀರಿಯಲ್ ಇದೀಗ ಕುತೂಹಲಘಟ್ಟ ತಲುಪಿದೆ. ಇದೀಗ ಸೀತಾರಾಮ ಸೀರಿಯಲ್ ಅಲ್ಲಿ ಸೀತಾ ಮತ್ತು ರಾಮನ ಮದುವೆ ಸಂಭ್ರಮ ನಡೀತಾ ಇದೆ. ಹೆಣ್ಣು ಕೇಳುವ ಸಲುವಾಗಿ ಆಘರ್ಭ ಶ್ರೀಮಂತ ದೇಸಾಯಿ ಕುಟುಂಬ ಸೀತಾಳ ಪುಟ್ಟ ಮನೆಗೆ ಬಂದಿದೆ. ಇದು ಸಿಹಿಯ ಖುಷಿಯನ್ನ ಹೆಚ್ಚಿಸುವಂತೆ ಮಾಡಿದೆ. ತಾಂಬೂಲ ಬದಲಾಯಿಸುವಾಗಲೂ ಸಿಹಿಯೇ ಸೀತಾಳ ಮನೆಯವರ ಪರವಾಗಿ ತಾತ ಸೂರಿಗೆ ತಾಂಬೂಲ ನೀಡ್ತಾಳೆ. ಇದೆಲ್ಲ ಸೀನ್ ತುಂಬಾನೇ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆದ್ರೆ ಈಗ ಸೀರಿಯಲ್ ಫ್ಯಾನ್ಸ್ ಸೀತಾ ಸೀರೆ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಟಿ ವೈಷ್ಣವಿ ಡ್ರೆಸ್ಗೆ ನಿರ್ಮಾಪಕರು ದುಡ್ಡು ಕೊಟ್ಟಿಲ್ವಾ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಅದ್ಯಾಕೆ ಅಂತ ಹೇಳ್ತೇನೆ, ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ. ಸೀತಾರಾಮ ಸೀರಿಯಲ್ ಅಲ್ಲಿ ಎಲ್ಲಾ ವಿಘ್ನಗಳನ್ನ ದಾಟಿ ರಾಮ ಮತ್ತು ಸೀತಾಳ ಮದುವೆಗೆ ತಯಾರಿ ಶುರುವಾಗಿದೆ. ಮಗು ಇರುವ ಸೀತಾಳನ್ನೇ ದೇಸಾಯಿ ಕುಟುಂಬ ಇವಳೇ ನಮ್ಮ ಸೊಸೆ ಅಂತ ಒಪ್ಪಿಕೊಂಡಿದೆ. ದೇಸಾಯಿ ಕುಟುಂಬ ಮಧ್ಯಮ ವರ್ಗದ ಶಾಂತಮ್ಮನ ವಠಾರಕ್ಕೆ ಬಂದಿದೆ. ಪುಟಾಣಿ ಸಿಹಿಯ ಓಡಾಟ ಈ ಪುಟ್ಟ ಕಾರ್ಯಕ್ರಮದ ಸಂಭ್ರಮ ಹೆಚ್ಚಿಸಿದೆ. ತಾಂಬೂಲ ಬದಲಾಯಿಸುವಾಗ ಸಿಹಿ ತಾನೇ ದೇವರ ಮನೆಯಿಂದ ತಾಂಬೂಲದ ತಟ್ಟೆ ತಂದು ಸೂರಿ ತಾತ ಅಂದ್ರೆ ಸೂರ್ಯಪ್ರಕಾಶ್ ದೇಸಾಯಿ ಮುಂದಿಡ್ತಾಳೆ. ಸೀರಿಯಲ್ ಟೀಮ್ ಅಂದುಕೊಂಡಂತೆ ಎಲ್ಲಾ ಸೀನ್ ಕೂಡ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆದ್ರೆ ಎಡವಟ್ಟು ಆಗಿದ್ದು ಸೀತಾ ಅಪಿಯರೆನ್ಸ್ ನಲ್ಲಿ. ಹೆಣ್ಣು ನೋಡಲು ಬರುವಾಗ ನಾಚುತ್ತಾ ತಲೆ ತಗ್ಗಿಸಿ ಸಾಂಪ್ರದಾಯಿಕ ಹೆಣ್ಣಿನಂತೆ ಬರೋ ಸೀತಾಳ ಅಪಿಯರೆನ್ಸ್ ಏನೋ ವೀಕ್ಷಕರಿಗೆ ಇಷ್ಟ ಆಗಿದೆ. ಆದ್ರೆ ಎಡವಟ್ಟು ಆಗಿದ್ದು ಆಕೆ ಹುಟ್ಟಿರುವ ಸೀರೆಯಲ್ಲಿ. ಹೌದು, ಸೀತಾ ಹುಟ್ಟಿದ ಕಡುನೀಲಿ ಬಣ್ಣದ ಮೇಲೆ ಬೆಳ್ಳಿ ಬಣ್ಣದ ದೊಡ್ಡ ಹೂಗಳ ಡಿಸೈನ್ ಇರುವ ಈ ಸೀರೆ ವೀಕ್ಷಕರಿಗೆ ಸ್ವಲ್ಪವೂ ಇಷ್ಟ ಆಗಿಲ್ಲ. ಇದಕ್ಕೆ ಕಾಂಬಿನೇಷನ್ ಆಗಿ ಗೋಲ್ಡನ್ ಕಲರ್ ಬ್ಲೌಸ್ ತೊಟ್ಟಿದ್ದನ್ನು ತೂ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ವೀಕ್ಷಕರು ಹಿಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ. ಸೀತಾ ಸೀರೆ ಸೆಲೆಕ್ಷನ್ ಸರಿಯಾಗಿಲ್ಲ, ಬ್ಲೌಸ್ ಖರಾಬ್ ಆಗಿದೆ. ಸೀತಾ ಈ ಲುಕ್ ನಲ್ಲಿ ಅಜ್ಜಿ ತರ ಕಾಣ್ತಿದ್ದಾಳೆ. ಸೀತಾಗೆ ಸ್ವಲ್ಪನೂ ಡ್ರೆಸ್ ಸೆನ್ಸ್ ಇಲ್ಲ. ಸೀರಿಯಲ್ ನಟಿಯಾಗಿ ಕಲರ್ ಕಾಂಬಿನೇಷನ್ ಕೂಡ ಗೊತ್ತಾಗಲ್ವಾ? ಹೀಗೆ ನೂರಾರು ಕಾಮೆಂಟ್ಗಳನ್ನ ವೀಕ್ಷಕರು ಹಾಕ್ತಿದ್ದಾರೆ. ಇನ್ನೊಂದ್ ಕಡೆ ದೇಸಾಯಿ ಫ್ಯಾಮಿಲಿ ಹೊಸ ಸೀರೆ ತಂದು ಈ ಸೀರೆ ಉಟ್ಕೊ ಅಂದಾಗ ಸೀತಾ ನಿರಾಕರಿಸ್ತಾಳೆ. ಅವರೆಲ್ಲ ಅನುಮಾನದಲ್ಲಿ ಸೀತಾಳ ಕಡೆ ನೋಡಿದಾಗ ಆಕೆ ಹಿಂಜರಿಯುತ್ತಾ ಈ ಸೀರೆ ರಾಮನೇ ಕೊಡಿಸಿದ್ದು ಅಂತ ಹೇಳ್ತಾಳೆ. ಸರಿ ಹೋಯ್ತು, ಅಲ್ಲಿಗೆ ರಾಮನ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಸೀತಾಳದ್ದು ಚೆನ್ನಾಗಿಲ್ಲ ಅಂದಂಗಾಗುತ್ತೆ. ಇರ್ಲಿ, ಅಷ್ಟಕ್ಕೆ ಮುಗಿದಿದ್ರೆ ಪರವಾಗಿರ್ಲಿಲ್ಲ. ರಾಮನ ಚಿಕ್ಕ ಚಿಕ್ಕಿ ಇದೇ ಸಮಯ ಅಂತ ರಾಮನ ಸೀರೆ ಸೆಲೆಕ್ಷನ್ ಅನ್ನ ಹಾಡಿ ಹೊಗಳ್ತಾಳೆ. ಈ ಸೀನ್ ಕೂಡ ಸಿಕ್ಕಾಪಟ್ಟೆ ಆಭಾಸ ಸೃಷ್ಟಿಸಿದೆ. ವೀಕ್ಷಕರು ಸೀರಿಯಲ್ನ ಕಥೆಗೆ ಕೊಡುವಷ್ಟೇ ಮಹತ್ವವನ್ನ ಕಲಾವಿದರ ಉಡುಗೆಗೂ ನೀಡ್ತಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ. ಈ ಹಿಂದೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಜಾಹ್ನವಿಗೂ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಜಾಡಿಸಿದ್ರು. ನಿಂಗೆ ಬ್ಲೌಸ್ ಹೊಲಿಸಲಿಕ್ಕೂ ನಿರ್ಮಾಪಕರು ದುಡ್ಡು ಕೊಟ್ಟಿಲ್ವೇನಮ್ಮ ಅಂತ ಕಾಲ್ ಎಳೆದಿದ್ರು. ಅಷ್ಟೇ ಅಲ್ಲದೆ ಅಮೃತಧಾರೆ ಸೀರಿಯಲ್ ನಲ್ಲೂ ಶಕುಂತಲ ಉಲ್ಟ ಸೀರೆ ಉಟ್ಟಿದ್ಲು. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇದೀಗ ಸೀತಾ ಸರದಿ, ಆಕೆಯ ಸೀರೆಯ ಡಿಸೈನ್, ಅದಕ್ಕೆ ಕಾಂಬಿನೇಷನ್ ಆಗಿ ತೊಟ್ಟಿರುವ ಬ್ಲೌಸ್ ಎಲ್ಲವೂ ವೀಕ್ಷಕರ ವಿರೋಧಕ್ಕೆ ಕಾರಣವಾಗಿದೆ. ಸೀತಾಳ ಹೇರ್ ಸ್ಟೈಲ್ ಬಗ್ಗೆಗೂ ಸಾಕಷ್ಟು ಕಾಮೆಂಟ್ಗಳು ಹರಿದು ಬರ್ತಿದೆ. ಇನ್ನು ಸಿಹಿ ಪಾತ್ರದ ಬಗ್ಗೆಯೂ ವೀಕ್ಷಕರು ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತಿದ್ದಾರೆ. ಸಿಹಿ ಒಳ್ಳೆ ಆಂಟಿ ತರ ಆಡ್ತಿದ್ದಾಳೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ರಿಯಲ್ ಲೈಫ್ನಲ್ಲಿ ಸಿಹಿ ವಯಸ್ಸಿನ ಮಕ್ಕಳು ಯಾವಾಗಲೂ ಆಟದಲ್ಲೇ ಬ್ಯುಸಿ ಆಗಿರ್ತಾರೆ. ಆದ್ರೆ ಸಿಹಿ ಮನೆಯ ಹಿರಿಯರಂತೆ ಸೀತಾಳ ಮದುವೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾಳೆ. ಮದುವೆ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಅವಳೇ ಓಡಾಡ್ತಿದ್ದಾಳೆ. ಇದು ವೀಕ್ಷಕರಿಗೆ ಕಿರಿಕಿರಿ ಅನ್ನಿಸ್ತಿದೆ. ಸೀರಿಯಲ್ ನಲ್ಲಿ ಸ್ವಲ್ಪ ವಾಸ್ತವತೆ ಇರ್ಲಿ, ಯಾವ ಏಜ್ಗೆ ಯಾವ ಸನ್ನಿವೇಶ ಕೊಡಬೇಕು ಅನ್ನೋ ಜ್ಞಾನ ಸೀರಿಯಲ್ ಟೀಮ್ಗೆ ಇರ್ಲಿ ಅಂತ ಸೀರಿಯಲ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಹೀಗಾಗಿ ಸೀರಿಯಲ್ ಟೀಮ್ ಪಾತ್ರಗಳಿಗೆ ಡೈಲಾಗ್ ಬರೆಯುವಾಗ ಕಲಾವಿದರು ತಮ್ಮ ಉಡುಗೆ ತೊಡುಗೆ ವಿಚಾರದಲ್ಲಿ ಹೋಗ್ಲಿ ಬಿಡಿ ಏನಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ತಮ್ಮ ಪ್ರತಿ ಕಾಸ್ಟ್ಯೂಮ್ ಬಗ್ಗೆಯೂ ಗಮನ ಕೊಡಬೇಕು. ಇಲ್ಲಾಂದ್ರೆ ಹೀಗೆ ಕಾದ ಸೀಸದ ಹಾಗೆ ಬರುವ ವೀಕ್ಷಕರ ಕಾಮೆಂಟ್ಗಳಿಗೆ ಗುರಿಯಾಗಬೇಕಾಗುತ್ತೆ. ನಮಸ್ಕಾರ.